ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂದ್ರೆ ಟೊಮ್ಯಾಟೊ ಚಟ್ನಿ ಇದೊಂದು ಇದ್ಬಿಟ್ರೆ ನಿಮ್ಗೆ ಅನ್ನಕ್ಕೆ ಚಪಾತಿಗೆ ಜೋಳದ ರೊಟ್ಟಿಗೆ ದೋಸೆಗೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಬರ್ರಿ ಹಂಗಾದ್ರೆ ಹೆಂಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಕಡಾಯಿಗೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಸೇರಿಸ್ಕೊಳತ್ತೇನೆ ರೀ ಎಣ್ಣೆ ಚೆನ್ನಾಗಿ ಕಾಯಬೇಕು ಅದಾದಮೇಲೆ 7-8 ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡೇನೆ ರೀ ಎಣ್ಣೆಗೆ ಈಗ 4 ಮೀಡಿಯಮ್ ಸೈಜ್ ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳತ್ತತಿ ನೀವು ಜಾಮ್ ಟೊಮ್ಯಾಟೊ ಆದರೂ ತೊಗೋಬೋದು ಹುಳಿ ಟೊಮ್ಯಾಟೊ ಆದರೂ ತೊಗೋಬೋದು ನಾನು ತೊಗೊಂಡಿರೋದು ಹುಳಿ ಟೊಮ್ಯಾಟೊ ಒಂದೊಂದು ಸಾರಿ ನಿಮಗೆ ಪಲ್ಯ ಮಾಡೋಕ್ಕೆ ಟೈಮ್ ಇರೋಂಗಿಲ್ಲ ಸಾಂಬಾರು ಮಾಡೋಕ್ಕೆ ಟೈಮ್ ಇರೋಂಗಿಲ್ಲ ಅಂಥ ಟೈಮ್ದಾಗ ಇದನ್ನು ಬಟ್ ಅಂಥೇಳಿ ಮಾಡ್ಕೊಂಬಿಡ್ಬೋದು ಈಗ ನೋಡಿರಿ ಅಚ್ಚಕಾರದ ಪುಡಿ ಸೇರಿಸ್ಕೊಳತ್ತೀನಿ ಖಾರಕ್ಕೆ ಅನುಗುಣವಾಗಿ ಅಚ್ಚಕಾರದ ಪುಡಿನ ಸೇರಿಸ್ಕೊರಿ ರುಚಿಗೆ ತಕ್ಕಷ್ಟು ಉಪ್ಪು ಅದಾದಮೇಲೆ ಸ್ವಲ್ಪ ಸಕ್ಕರೆ ಹುಳಿ ಟೊಮ್ಯಾಟೊ ಹುಳಿ ಇದ್ದೇ ಇರ್ತಾವೆ ಸೊ ಹಾಗಾಗಿ ಸ್ವಲ್ಪ ಸಕ್ಕರೆ ಸೇರಿಸ್ಕೋಬೇಕಾಗ್ತತಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮ್ಯಾಟೊ ಒಳಗಿನ ನೀರಿನಂಶ ಪೂರ್ತಿ ಹೋಗೋವರೆಗೂ ಒಂದು 5-8 ನಿಮಿಷ ಮೀಡಿಯಂ ಉರಿ ಒಳಗೆ ಚೆನ್ನಾಗಿ ಕುದಿಸ್ಕೋಬೇಕಾಗ್ತತಿ ರೀ ಈಗ ನೋಡಿರಿ 5-8 ನಿಮಿಷ ಆಯಿತು ಟೊಮ್ಯಾಟೊ ಒಳಗಿರೋ ನೀರಿನಂಶ ಆಲ್ಮೋಸ್ಟ್ ಎಲ್ಲ ಹೋಗೈತಿ ಈ ಥರ ಎಲ್ಲ ಫುಲ್ ನೀರಿನಂಶ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೊಂಡಾದಮೇಲೆ ಚಮಚದಿಂದ ಸ್ಮ್ಯಾಶ್ ಮಾಡ್ಕೋಬೇಕಾಗ್ತದೆ ರೀ ಈ ಥರ ನೋಡಿರಿ ಟೊಮ್ಯಾಟೊ ಫುಲ್ ಮೆತ್ತಗಾಗಬೇಕು ರೀ ಅಲ್ಲಿವರೆಗೂ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು ನೋಡಿರಿ ನಾವು ಟೊಮ್ಯಾಟೊ ಪೀಸ್ ಪೀಸ್ ಮಾಡಿ ಹಾಕೇವಂತ ಅನ್ನಿಸ್ಬಾರ್ದು ಅಲ್ಲಿವರೆಗೂ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಾಯಿತು ಈಗ ಇದಕ್ಕೆ 1/2 ಚಮಚದಷ್ಟು ಧನಿಯಾ ಪುಡಿ ಸೇರಿಸ್ಕೊಳತ್ತತಿ ಹಂಗೆ 1 ಚಮಚದಷ್ಟು ಕಸೂರಿ ಮೆತ್ತಿನ ಈ ಥರ ಕೈಯಿಂದ ತಿಕ್ಕಿ ಸೇರಿಸ್ಕೋಬೇಕು ಇದು ಕೂಡ ಒಳ್ಳೆ ಟೇಸ್ಟ್ ಕೊಡ್ತೈತೆ ಅಂತ ಹೇಳ್ಬೋದು ರೀ ಕಸೂರಿ ಮೆತ್ತಿ ಸೇರಿಸೋದ್ರಿಂದ ಚಟ್ನಿಗೆ ಈಗ ಅದಾದಮೇಲೆ ಎಲ್ಲ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ಟೊಮ್ಯಾಟೊ ಜೊತೆ ಈ ಥರ ಮಾಡಿ ನೀವು 2-3 ದಿವಸ ಫ್ರಿಜ್ ಒಳಗೆ ಇಟ್ಕೊಂಡು ತಿನ್ಬೋದು ರೀ ಅದಾದಮೇಲೆ ಮಾಡಿ ಇಟ್ಕೊಂಡಿರುವಂಥ ಟೊಮ್ಯಾಟೊ ಚಟ್ನಿನ ಒಂದು ಬೌಲ್ಗೆ ಸೇರಿಸತ್ತೇನೆ ಇದಕ್ಕೆ ನೋಡಿರಿ ಒಂದು ಸಣ್ಣ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿತ್ತು ಅದನ್ನು ಸೇರಿಸ್ಕೊಳತ್ತತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ 2-3 ಹಸಿಮೆಣ್ಸಿನ್ಕಾಯಿ ನಿಮಗೆ ಖಾರ ಇಷ್ಟ ಇಲ್ಲ ಅಂದ್ರೆ ಹಸಿಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡ್ಬೋದು ಈ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಳ್ದನ ಈ ಚಟ್ನಿನ ನೀವು ಫ್ರಿಜ್ ಒಳಗೆ ಆರಾಮಾಗಿ 2-3 ದಿವಸ ಇಟ್ಕೋಬೋದು ಬೇಕಾದಾಗ ಸ್ವಲ್ಪ ಉಳ್ಳಾಗಡ್ಡಿ ಹಸಿಮೆಣ್ಸಿನ್ಕಾಯಿ ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ತಿಂದ್ರೆ ಅಗ್ದಿ ಫ್ರೆಶ್ ಆಗಿರ್ತೈತೆ ಅಂತ ಹೇಳ್ಬೋದು ಇವತ್ತಿನ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗೈತೆ ಅಂತ ಅನ್ಕೋತೇನೆ ರೀ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಸಿಗೋಣ್ರಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದ